ನಾವು ಜೆಡಿಎಸ್ ನಾವು ಯಾವ ಕಾಂಗ್ರೆಸ್ ಓಟ್ ಹಾಕಿಲ್ಲ, ಯಾವತ್ತು ಹಾಕಿಲ್ಲ. ಜೆಡಿಎಸ್ ಅಂದ್ರೆ ಅವರು ಇವ್ರು ಮಾಡಿರೋ ತಪ್ಪಿಗೆ ಇಡೀ ಫ್ಯಾಮಿಲಿನ ಬೀದಿ ತರಬಾರ್ದಾಯ್ತು ಅಷ್ಟೇ. ತಪ್ಪು ಮಾಡಿದ್ರೋ ಮಾಡಿಲ್ವೋ ಅದು ನಮ್ಮಂತೂ ನಾವು ಕಣ್ಣಿದ ನಾವು ನೋಡಿಲ್ಲ. ಅದೇನಿದ್ರು ಕೋರ್ಟ್ ತೀರ್ಮಾನ ಮಾಡುತ್ತೆ, ಇಲ್ಲ ಅವ್ರ ತಪ್ಪು ರೈಟು ಅನ್ನೋದು ಅವ್ರ ತೀರ್ಮಾನ. ಆಮೇಲೆ ಗೌಡ್ರು ಮರ್ಯಾದೆ ಏನಾಯ್ತು, ಗೌಡ್ರು ಮರ್ಯಾದೆ ಏನಂತ ಹೇಳಿ ಗೌಡ್ರೆ, ಅದಕ್ಕೆ ತಪ್ಪು ಅಂತ ಹೇಳ್ತಾ ಇದ್ನು. ಬಂಧುಗಳ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ನಿರ್ಧಾರಕ್ಕೆ ಬಂದ್ವಿ. ಹಾಸನ ಭಾಗದ ಅದರಲ್ಲೂ ಕೂಡ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ಜನರನ್ನ ಮಾತಾಡಿಸೋಣ ಅಂತ ಹೇಳಿ. ಯಾಕೆ ಈ ನಿರ್ಧಾರಕ್ಕೆ ಬಂದ್ವಿ ಅಂದ್ರೆ, ನಾವು ರಾಜಕೀಯ ನಾಯಕರಿಗೆ ಹೋಗಿ ಮೈಕ್ ಅನ್ನ ಹಿಡಿತೀವಿ. ಕಾಂಗ್ರೆಸ್ನವರಿಗೆ ಹಿಡಿದ್ರೆ ಕಾಂಗ್ರೆಸ್ನವರು ತಮ್ಮಂತ ಅವ್ರು ಡಿಫೆಂಡ್ ಮಾಡ್ಕೊಳ್ತಾರೆ, ಬಿಜೆಪಿ ಅವ್ರಿಗೆ ಹಿಡಿದ್ರೆ ಬಿಜೆಪಿ ಪರ ಮಾತಾಡ್ತಾರೆ, ಜೆಡಿಎಸ್ನವ್ರು ಹಿಡಿದ್ರೆ ಜೆಡಿಎಸ್ನವ್ರ ಪರವಾಗಿ ಮಾತಾಡ್ತಾರೆ. ನ್ಯೂಟ್ರಲ್ ಆಗಿರುವಂತಹ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ ಸಂದರ್ಭದಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ, ಅಥವಾ ಪ್ರಜ್ವಲ್ ರೇವಣ್ಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನು ಹೊರಹಾಕ್ತಾರೆ ಏನು ಅನ್ನುವಂತ ಕುತೂಹಲ ಇತ್ತು. ಹೀಗಾಗಿ ಹೊಳೆ ನರಸೀಪುರದ ಒಂದಷ್ಟು ಹಳ್ಳಿಗೆ ಹೋದ್ವಿ, ಸಿಟಿಗೆ ಬೇಡ ಅಂತ ಹೇಳಿ. ಸಿಟಿಯ ಜನ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಹಾಸನ ಭಾಗಕ್ಕೆ ಬಂದಿರಬಹುದು, ಅವರೆಲ್ಲರೂ ಕೂಡ ಸಹಜವಾಗಿ ಆಕ್ರೋಶವನ್ನ ಹೊರಹಾಕಬಹುದು, ಅಥವಾ ಬೇರೆ ರೀತಿಯಾದಂತ ಒಂದು ಅಭಿಪ್ರಾಯ ಇರುತ್ತೆ. ಬೇಡ ಗ್ರಾಮೀಣ ಪ್ರದೇಶದ ಜನ, ಯಾಕಂದ್ರೆ ಹಾಸನ ಅಂದಾಗ ಅತಿ ಹೆಚ್ಚು ಮತದಾರ ಇರೋದು ಗ್ರಾಮೀಣ ಪ್ರದೇಶದಲ್ಲಿ. ಹೀಗಾಗಿ ಗ್ರಾಮೀಣ ಪ್ರದೇಶದ ಜನರನ್ನ ಮಾತಾಡ್ಸೋಣ ಅಂತ ಒಂದಷ್ಟು ಜನರ ಮನೆ ಬಾಗಿಲಿಗೆ ಹೋದ್ವಿ. ಇಲ್ಲಿ ಹಾಲಿನ ಡೈರಿಗಳು ಜಾಸ್ತಿ, ಹಾಲಿನ ಡೈರಿಯ ಸಮೀಪಕ್ಕೆ ಹೋದ್ವಿ, ಒಂದು ಸಣ್ಣ ಪುಟ್ಟ ಮಾರ್ಕೆಟ್ಗೆ ಹೋದ್ವಿ, ಅಂಗಡಿಗೆ ಹೋದ್ವಿ, ಬಹುತೇಕರು ಮೈಕ್ ಕಾಣಿಸ್ತಾ ಇದ್ದಾಗೆ ಸ್ವಾಮಿ ನಮಗೆ ಇವರ ಸಹವಾಸವೇ ಬೇಡ, ನಾವು ಮಾತಾಡೋದಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಆರಾಮಾಗಿ ಹೇಗೋ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಬದುಕನ್ನು ಹಾಳು ಮಾಡಬೇಡಿ, ದಯವಿಟ್ಟು ಹೋಗಿ ಎನ್ನುವಂಥ ಮಾತನ್ನು ಹೇಳಿದರು. ಇದು ಒಂದು ಹಂತಕ್ಕೆ ಓಕೆ ಅಂತ ಸುಮ್ಮನಾದ್ವಿ. ಇನ್ನೊಂದಷ್ಟು ಜನರಿಗೆ ಮೈಕ್ ಇಟ್ಟಾಗ ನಮಗೆ ಆಶ್ಚರ್ಯ ಆದಂಥ ವಿಚಾರ ಅಂದರೆ, ಸದ್ಯ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ, ಪ್ರತಿದಿನ ದಿನಪತ್ರಿಕೆಗಳಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ, ಜನ ಈ ಕ್ಷಣಕ್ಕೂ ಕೂಡ ನಂಬೋದಿಕ್ಕೆ ರೆಡಿ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ದೇವೇಗೌಡರ ಕುಟುಂಬದ ಬಗ್ಗೆ, ರೇವಣ್ಣನವರ ಕುಟುಂಬದ ಬಗ್ಗೆ, ಪ್ರಜ್ವಲ್ ರೇವಣ್ಣ ಬಗ್ಗೆ ಅಭಿಮಾನ ಪ್ರೀತಿ ಗೌರವವನ್ನು ಹೊಂದಿದ್ದಾರೆ. ಸ್ವಾಮಿ ಪ್ರಜ್ವಲ್ ರೇವಣ್ಣ ಹೀಗೆ ಮಾಡಿದ್ರಲ್ಲ ಏನು ಹೇಳ್ತೀರಿ ಅಂದರೆ, ಏ ಸಾಧ್ಯನಿಲ್ಲ ರೀ, ನೀವೇನಾದರೂ ನೋಡಿದ್ರ ಅದನ್ನು, ನಾವು ನಂಬೋದಿಕ್ಕೆ ರೆಡಿ ಇಲ್ಲ ರೀ, ನೋಡೋಣ ತೀರ್ಪು ಇದು ಬರಲಿ, ತನಿಖೆ ಆಗಲಿ, ಆನಂತರ ನಾವು ಮಾತಾಡ್ತೀವಿ, ಈಗಂತೂ ನಾವು ಮಾತಾಡೋದಕ್ಕೆ ರೆಡಿ ಇಲ್ಲ, ಈಗಂತೂ ನಾವು ತಪ್ಪು ಹೊರಿಸೋದಕ್ಕೆ ರೆಡಿಯೇ ಇಲ್ಲ ಎನ್ನುವಂಥ ಮಾತನ್ನು ಬಹುತೇಕ ಜನ ಹೇಳಿದ್ರು. ಬಹುತೇಕ ಜನರ ಮುಗ್ಧತೆ ಹೇಗಿದೆ ಅಂದರೆ, ಈ ಕ್ಷಣಕ್ಕೂ ಕೂಡ ಅವರು ನಂಬೋದಿಕ್ಕೆ ರೆಡಿ ಇಲ್ಲ, ಇದೇನೋ ಕುತಂತ್ರ, ಇದೇನೋ ಪಿತೂರಿ, ಇಲ್ಲಿ ಏನೋ ಆಗಿಬಿಟ್ಟಿದೆ, ಅದೇನೋ ಫೇಕ್ ಅಂತೆ, ಏನೋ ಮುಖ ಚೇಂಜ್ ಮಾಡಿಬಿಟ್ಟಿದ್ದಾರಂತೆ, ಹಾಗಂತೆ ಹೀಗಂತೆ ಎನ್ನುವಂಥ ಜನ ಈಗಲೂ ಕೂಡ ನಂಬ್ತಾ ಇದ್ದಾರೆ. ಅಂದರೆ ನನಗೆ ಬಹಳ ಬೇಸರ ಆಗಿದ್ದಂಥ ವಿಚಾರ ಅಂದರೆ, ದೇವೇಗೌಡರ ಕುಟುಂಬದ ಬಗ್ಗೆ ಅಥವಾ ರೇವಣ್ಣನವರ ಕುಟುಂಬದ ಬಗ್ಗೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ಹೊಂದಿದ್ದಾರೆ, ಈ ಕಾರಣಕ್ಕಾಗಿ ನಿರಂತರವಾಗಿ ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೂ ಕೂಡ ಕಳೆದ ಬಾರಿ ಸಂಸದರಾಗಿ ಮಾಡಿದ್ರು, ಈಗಲೂ ಕೂಡ ಬಹುತೇಕರು ಈ ಭಾಗದಲ್ಲಿ ಅವರಿಗೆ ಓಟ್ ಹಾಕಿದ್ರು, ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರ ಜನರಲ್ಲಿ ಅದನ್ನು ಮುಕ್ತವಾಗಿ ಹೇಳ್ತಾರೆ ಜನ, ನಾವು ಅವರಿಗೆ ಓಟ್ ಹಾಕಿದ್ರಿ, ಅವ್ರಿಗೆ ಬಿಟ್ಟು ಯಾರಿಗೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಪ್ರೀತಿ ಅಭಿಮಾನವನ್ನು ತೋರಿಸಿದಂಥ ಸಂದರ್ಭದಲ್ಲಿ ಆ ಅಭಿಮಾನವನ್ನ, ಆ ಪ್ರೀತಿಯನ್ನ, ಆ ಜನ ಇಟ್ಟಂತ ಗೌರವವನ್ನ ದುರುಪಯೋಗ ಪಡಿಸ್ಕೊಂಡು ಬಿಟ್ರಲ್ಲ, ಅದೇ ಇಲ್ಲಿ ಬಹಳ ಬೇಸರ ಆಗ್ತಿರುವಂತ ವಿಚಾರ, ಅದೇ ಇಲ್ಲಿ ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತ ವಿಚಾರ. ಆ ಕಾರಣಕ್ಕಾಗಿ ನಾನು ಹೇಳೋದು, ದೇವ್ರ ಸಂಪತ್ತು ಕೊಟ್ಟ, ಅಧಿಕಾರ ಕೊಟ್ಟ, ಎಲ್ಲವನ್ನೂ ಕೂಡ ಕೊಟ್ಟ, ಆದ್ರೆ ಈ ಮನುಷ್ಯ ಅದನ್ನ ಯಾವ್ದಕ್ಕೂ ಬಳಸ್ಕೊಂಡ್ರು, ದಾರಿ ತಪ್ಪೋದಿಕ್ಕೆ ಅಥವಾ ಇನ್ನೇನೋ ಕೃತ್ಯವನ್ನ ಎಸಗೋದಿಕ್ಕೆ ಬಳಸ್ಕೊಂಡು ಬಿಟ್ರಲ್ಲ, ಅದೇ ಬೇಸರದ ವಿಚಾರ. ಈ ಕ್ಷಣಕ್ಕೂ ಕೂಡ ಜನ ನಂಬೋದಿಕ್ಕೆ ರೆಡಿನೇ ಇಲ್ಲ, ಈ ಕ್ಷಣಕ್ಕೂ ಪ್ರಜ್ವಲ್ ರೇವಣ್ಣ ಉತ್ತಮ ವ್ಯಕ್ತಿ, ಅಂತ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಇನ್ನೊಂದಷ್ಟು ಕೆಲವೇ ಕೆಲವು ಜನ, ಓಕೆ ಪ್ರಜ್ವಲ್ ರೇವಣ್ಣ ಮಾಡಿರಬಹುದೇನೋ, ಆದ್ರೆ ಕುಟುಂಬವನ್ನ ಎಳೆದು ತರಬೇಡಿ, ಕುಟುಂಬ ಅದ್ಭುತವಾದಂತ ಕುಟುಂಬ ಅಂತ ಹೇಳ್ತಿದ್ದಾರೆ. ಕೆಲವೇ ಕೆಲವು ಜನ ಮಾತಾಡಿದ್ದಾರೆ, ನಾವು ಬಹಳ ಜನರು ಮಾತಾಡ್ಸಕ್ಕೆ ಪ್ರಯತ್ನ ಪಟ್ವಿ, ಕ್ಷಮಿಸಿ ನೋಡೋಣ. ನಗರ ಪ್ರದೇಶದಲ್ಲಿ ಒಂದು ಜನರು ಮಾತಾಡಿಸಿ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತೀವಿ, ಆದರೆ ಗ್ರಾಮೀಣ ಪ್ರದೇಶ ಜನರಲ್ಲಿ ಬಹಳ ಜನರು ಮಾತಾಡ್ಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬಹುತೇಕ ಕಡೆಗಳಲ್ಲಿ ಮಾತಾಡೋದಿಲ್ಲ ಅಂತ ಹೋದರು. ಒಂದು ಕೆಲವೇ ಕೆಲವು ಕಡೆಗಳಲ್ಲಿ ಒಂದು ಸ್ವಲ್ಪ ಜನ ಮಾತಾಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಹಾಗೆ ಕಂಪ್ಲೀಟ್ ನಿಮ್ಮ ಮುಂದೆ ಇಡ್ತೀನಿ, ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಸದ್ಯ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಾರೆ. SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಹಾಗೆ ಅವರ ತಂದೆ ಆಗಿರುವಂತಹ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. 24 ಗಂಟೆ ಒಳಗಾಗಿ ನಮ್ಮ ಮುಂದೆ ಹಾಜರಾಗಬೇಕು, ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತ. ಈಗೆಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ, ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಮುಂದೆ ಬರ್ತಾರ ಅಂತ, ಅದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡೋಣ. ಇದೀಗ ಹಾಸನ ಭಾಗದ ಜನ ಒಮ್ಮೆ ಅವರನ್ನ ಗೆಲ್ಲಿಸ್ಕೊಟ್ಟಿದ್ರು, ಸಂಸದರನ್ನಾಗಿ ಮಾಡಿದ್ರು, ಈ ಬಾರಿಯೂ ಕೂಡ ಒಂದಷ್ಟು ಮಂದಿ ಓಟ್ ಹಾಕಿರಬಹುದು, ಓಟ್ ಹಾಕದೆಯೂ ಕೂಡ ಇರಬಹುದು. ಹೀಗಾಗಿ ಹಾಸನ ಭಾಗದ ಜನರನ್ನ ಮಾತಾಡ್ಸೋಣ, ಯಾಕಂದ್ರೆ ನಾವು ರಾಜಕಾರಣಿಗಳ
ಮುಂದೆ ಮೈಕ್ ಹಿಡಿತೀವಿ ಅದೆಲ್ಲವೂ ಕೂಡ ಬೇರೆ ವಿಚಾರ. ಜನರನ್ನ ಮಾತಾಡಿಸ್ಬೇಕಾಗತ್ತೆ, ಜನರ ಅಭಿಪ್ರಾಯ ಏನು ಅಂತ ಕೇಳೋಣ. JDSನ ಭದ್ರಕೋಟೆ ಆಗಿರುವಂತ ದೇವಿಹಳ್ಳಿ ಭಾಗದಲ್ಲಿ ಇದ್ದೀನಿ. ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಇದು JDSನ ಭದ್ರಕೋಟೆ. ಈ ಭಾಗದ ಜನ ಏನ್ ಹೇಳ್ತಾರಂತ ಒಬ್ಬರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ನೀವು ವಿಡಿಯೋ ನೋಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ, ಆದ್ರೆ ಈಗಾಗಲೇ ಒಂದಷ್ಟು ವಿಚಾರ ಹೇಳಿದೆ. ನಿಮ್ಗೆ ಏನ್ ಅನ್ಸುತ್ತೆ ಈಗ ನಿಮ್ಮ ಹಾಲಿ ಸಂಸದರಾಗಿದ್ದಂಥವ್ರು ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ರು? ತಪ್ಪು ಮಾಡಿದ್ರು ಮಾಡಿಲ್ವ ಅದು ನಮ್ಮಂತ ನಾವು ಕಣ್ಣಿದ ನಾವು ನೋಡಿಲ್ಲ. ಅದೇನಿದ್ರು ಕೋರ್ಟ್ ತೀರ್ಮಾನ ಮಾಡುತ್ತೆ, ಇಲ್ಲ ಅವ್ರ ತಪ್ಪು ರೈಟ್ ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊತಾರೆ. ನಾವಂತೂ ಕಣ್ಣಿಂದ ನೋಡಿಲ್ಲ, ತಪ್ಪು ಮಾಡಿದ್ರು ಬಿಟ್ಟಿದ್ರು ಅಂತೂ ನಮಗೊಂದು ಗೊತ್ತಿಲ್ಲ. ಇಷ್ಟೊಂದು ಹೇಳಕ್ ನಾನು ಇಷ್ಟಪಡ್ತೀನಿ. ಓಕೆ, ಈಗ ನಾವೆಲ್ಲ ತುಂಬಾ ಜನ ವಿಡಿಯೋನ ಗಮನಿಸಿದ್ದೀವಿ. ಮೇಲ್ನೋಟಕ್ಕೆ ತಪ್ಪು ಮಾಡಿದ್ರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಇಷ್ಟೆಲ್ಲ ಆದ್ಮೇಲೆ ವಿದೇಶಕ್ಕೆ ಓಡ್ ಹೋಗ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಇಲ್ಲೇ ಇದ್ದಿದ್ರೆ ನಮ್ಗೆ ಸ್ವಲ್ಪ ಮಟ್ಟಿ ನಂಬಿಕೆ ಇರ್ತಿತ್ತು, ತಪ್ಪು ಮಾಡಿರಲಿಲ್ಲ ಅಂತ ಹೇಳಿ. ಜೊತೆ ಕುಮಾರಸ್ವಾಮಿ ದೇವೇಗೌಡರು ನಿರ್ಧಾರ ತಗೊಂಡಿದ್ದಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ನಿರ್ಧಾರ. ಇಷ್ಟೆಲ್ಲ ಮಾಡಿದ್ಮೇಲೆ ಏನ್ ಅನ್ಸುತ್ತೆ ನಿಮಗೆ? ಏನಾವ್ದು ತಪ್ಪು ಮಾಡಿದ್ರು ಬಿಟ್ಟಿದ್ರೆ ನಾನು ಅದನ್ನ ಇಲ್ಲಿ ಹೇಳ್ತೇನೆ, ಅಲ್ಲಿ ಒತ್ತಿ ಹೇಳ್ತೇನೆ. ಮಾಡಿದ್ರು ಬಿಟ್ಟರೆ ನಾವಂತೂ ಕಣ್ಣಿನ ನೋಡಿಲ್ಲ, ಪೇಪರ್ ನೋಡ್ತೀವಿ, ಟಿವಿಗಳಲ್ಲೆಲ್ಲ ಬರ್ತಾ ಇದ್ದಾವೆ ಅದು ನಿಜ ಸುಳ್ಳನ್ನು. ಅದು ಕೋರ್ಟ್ ಬಂದು ಅವರು ಇದನ್ನ ಮಾಡ್ಕೊಂಡು ಅವರು ಅದನ್ನ ತೀರ್ಮಾನ ಮಾಡ್ಕೊಳ್ತಾರೆ. ತಪ್ಪು ಮಾಡಿದ್ರೆ ಹಂಗೇನಾದ್ರು ಪ್ರೂವ್ ಆಯ್ತು ಅಂತ ಆದ್ರೆ ನಾ ಹೇಳ್ತದ್ದು, ಒಬ್ಬ ಯಂಗ್ MP ನೀವೆಲ್ಲ ಬಹಳ ಭರವಸೆ ಇಟ್ಟು ಲಾಸ್ಟ್ ಟೈಮ್ ಗೆಲ್ಸ್ಕೊಟ್ಟಿದ್ರೆ ಈ ಬಾರಿ ಓಟ್ ಹಾಕಿರ್ಬೋದು ಆಗ್ತಿರ್ಬೋದು ನನಗೆ ಗೊತ್ತಿಲ್ಲ. ಇವತ್ತು ರೇವಣ್ಣ ಗೆದ್ದಿದ್ದಾರೆ, ಕುಮಾರಸ್ವಾಮಿ ಗೆದ್ದಿದ್ದಾರೆ, ಇವತ್ತೆಲ್ಲ ಇದೆ, ಅಭಿಮಾನ ಇದೆ ಅವ್ರ ಮೇಲೆ. ಅದು ಮಾಜಿ ಪ್ರಧಾನಿ, ಅದು ಸಾಲಕ್ಕೆ ನಮ್ಮ ಇದ್ರ ನಮ್ಮ ಹಾಸನ ಡಿಸ್ಟಿಕ್ ಮಾಜಿ ಪ್ರಧಾನಿ ಒಂದು ಬೆಲೆ ಇದೆ. ಇವತ್ತು ಮೊನ್ನೆ ಮೈಸೂರಲ್ಲಿ ಪ್ರಧಾನಿ ಅವರು ಈ ಕೈ ಹಿಡಿದು ಕುಲುಗಿ ಆಡಿದ್ರು ಅಲ್ವಾ, ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಅದು ಹುಡುಗ ತಪ್ಪು ಮಾಡಿದನೋ ಬಿಟ್ಟಿದ್ದನೋ ಅಂತ ನಾವು ಕಂಡಿದ್ದೀವಿ. ಎಲ್ಲರಲ್ಲಿ ಇರೋಂಥ ಪ್ರಶ್ನೆ ಅಂದ್ರೆ, ದೇವೇಗೌಡರು ಅವರ ಲೈಫಲ್ಲೇ ಯಾವತ್ತೂ ಬ್ಲಾಕ್ ಮಾರ್ಕ್ ಇಲ್ಲ, ಪರಿಶುದ್ಧವಾದಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು. ಈಗ ಮೊಮ್ಮಗನಿಂದ ಇಳಿ ವಯಸ್ಸಲ್ಲಿ ಈ ಕಷ್ಟ ಅನುಭವಿಸಿ ಇಳಿ ವಯಸ್ಸಲ್ಲಿ ಇವತ್ತು ಎಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಗೊತ್ತವರು. ಆದರೆ ಅದನ್ನು ಅವ್ರ ಕುಟುಂಬ ನಿರ್ಧಾರ ಮಾಡಬೇಕು, ನಾವೇನೇ ನಿರ್ಧಾರ ಮಾಡಕ್ ಬರಲ್ಲ. ಇಷ್ಟೊತ್ತು ಹೇಳಕ್ ಇಷ್ಟಪಡ್ತೀನಿ. ಓಟ್ ಹಾಕಿ ಜವಾಬ್ದಾರಿ ಇರೋರಾಗಿ ಅದನ್ನು ಕೇಳ್ತಾ ಇದ್ದೀನಿ ನಾನು. ಏನೊಬ್ಬ ವ್ಯಕ್ತಿ ಈಗ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ಮನುಷ್ಯನ ಹೇಗಿದ್ದಾರೆ ಗುಣ ತಿಳ್ಕೊಬೇಕು. ನಾವು ಹಾಲಾಗ್ತಾ ಇದೀವಿ ಇಲ್ಲಿ, ಅವರು ಡಿಗ್ರಿ ಹಾಕ್ತಾರೆ, ಒಳ್ಳೆ ಡಿಗ್ರಿ ಹಾಕಿದ್ರೆ ಹಾಲು ತಗೋತಾರೆ, ಇಲ್ಲ ಬೇಡಪ್ಪ ನಿಮ್ಮ ನಮಗೆ ಹಾಲನ್ನ ತರಬೇಡ ನೀವು ವಾಸ್ಪೋಸ್ ಹೋಗಿ ಅಂದರೆ ನಾವು ನಿಯತ ತರ್ಬೇಕು ತಾನೆ, ಅದು ನಮ್ಮ ಅಭಿಪ್ರಾಯ. ಓಕೆ ಸರ್, ನಿಮ್ಗೇನು ಅನ್ಸುತ್ತೆ ನಾ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ? ಆದ್ರೆ ಮಾಡಿದ್ರೆ ಅವ್ರ ಅಭಿಪ್ರಾಯದ ಮೇಲೆ ಮಾಡಬೇಕು, ಕೋರ್ಟ್ ಏನಿದ್ರು ನೇರವಾಗಿ ತೀರ್ಪು ತಗೋಬೇಕು. ಯಾರನ್ನ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿ ಒಬ್ಬ ವ್ಯಕ್ತಿ ಮೇಲಾಗಲಿ ಅದೊಂದು ತೀರ್ಮಾನ ಅವ್ರು ಮಾಡಬೇಕು. ಅದು ಏನು ಕಾನೂನು ಸ್ಪಷ್ಟವಾಗಿ ಏನು ದಾಖಲೆ ಸಿಗ್ತಿದೆ ಅದೇ ಥರ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದೆಲ್ಲ ಕೇಳಿದಾಗ ಏನನ್ಸುತ್ತೆ ನಿಮಗೆ ಅಂತ? ಅದು ಕೆಟ್ಟ ಅಭಿಪ್ರಾಯ, ಅದು ಅಂಥದ್ದು ಮಾಡಬಾರ್ದು. ಅವ್ರ ತಾಯಿ ಸಂಬಂಧ ನಾವೇ, ಅಂಥದ್ದು ಮಾಡಬಾರ್ದು ಅವರು, ಮಾಡಬಾರ್ದು. ಅದ ಯಾರೇ ಆಗ್ಲಿ ಅದನ್ನ ಮಾಡಬಾರ್ದು, ನಾವು ಅವ್ರ ತಾಯಿ ಸಂಬಂಧ ಇದ್ದಂಗೆ. ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ಓಟ್ ಹಾಕ್ಬಿಟ್ವಲ್ಲ ಅನ್ನೋ ಬೇಸರ ಆತರ ಏನಾದ್ರು ಇದೆಯಾ? ಎಲ್ಲ ಹೇಳಕ್ ಆಗುತ್ತ ಹಾಕಿ ಆಗೈತೆ ಈಗ. ಅಮ್ಮ ಏನಂತೀರಿ ಈಗ ಪ್ರಜ್ವಲ್ ರೇವಣ್ಣ, ನೀವ್ಯಾರು ವಿಡಿಯೋ ನೋಡಿರ್ಲಿಕ್ಕಿಲ್ಲ, ಅದು ನೋಡೋದಕ್ಕೆ ಸಾಧ್ಯನೂ ಆಗಲ್ಲ, ಬಟ್ ಟಿವಿಲಿ ಕೇಳ್ತಾ ಇದ್ದೀರಿ, ಪೇಪರ್ ನೋಡ್ತಾ ಇದ್ದೀರಿ, ನಿಮ್ಮ ಭಾಗದ ಸಂಸದರು ಜೊತೆಗೆ ಅವರ ರೇವಣ್ಣ ದೇವೇಗೌಡರು ಇವರೆಲ್ಲರೂ ಬಹಳ ವರ್ಷಗಳಲ್ಲಿ ನೋಡ್ಕೊಂಡು ಬಂದಿರಿ, ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನಿಸ್ತು? ನಾವು JDS ನಾವು ಯಾವ ಕಾಂಗ್ರೆಸ್ ಓಟ್ ಹಾಕಿಲ್ಲ, ಯಾವತ್ತೂ ಹಾಕಿಲ್ಲ. JDS ಅಂದ್ರೆ ಅವರು ಇವ್ರ ಮಾಡಿರೋ ತಪ್ಪಿಗೆ ಇಡೀ ಫ್ಯಾಮಿಲಿನ ಬೀದಿ ತರಬಾರ್ದಾಯ್ತು ಅಷ್ಟೇ, ಅಷ್ಟೇ ನಾನು ಹೇಳೋದು. ಇನ್ನು ಏನ್ ಹೇಳಕ್ಕಾಗಲ್ಲ. ಈ ಮನುಷ್ಯಂಗೆ ಏನಂತೀರಿ ಪ್ರಜ್ವಲ್ ರೇವಣ್ಣಗೆ? ತಪ್ಪು ಓಟಿಗೆ, ಬರೀ ತಪ್ಪು ಅಷ್ಟೇ, ತಪ್ಪು ಅಷ್ಟೇ. ಅಂದ್ರೆ ನಾವು ನೋಡಿಲ್ವಲ್ಲ ಈಗ ಅವ್ರು ಏನೇನು ಹಿಂದೆ ಮುಂದೆ ನಮ್ಗೆ ಏನು ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿ ನೋಡಿವಿಲ್ಲ, ಎದುರುಗಡೆಯಲ್ಲಿ ನೋಡಿಲ್ಲ, ನಾವು ಬರೀ ಟಿವಿಲಿ ನೋಡೋದಷ್ಟೇ. ಅದರಿಂದ ಈಗ ದೇವೇಗೌಡ್ರೆ ಮೊಮ್ಮಗನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಸುಖಾಸುಮ್ನೆ ಅಂತೂ ದೇವೇಗೌಡರು ಅಂತ ನಿರ್ಧಾರ ತಗೊಳ್ಳಲ್ಲ, ಅದನ್ನೆಲ್ಲ ಕೇಳಿದ್ಮೇಲೆ ಅನಿಸುತ್ತೆ. ಅದನ್ನ ಒಟ್ಟಿಗೆ ಅವರು ಮರ್ಯಾದೆ ಪ್ರಶ್ನೆಗಾಗಿ ಆತರ ಮಾಡಿರ್ಬೋದು ಅಂತ ಅನ್ಸುತ್ತೆ. ಈಗ ಒಟ್ಟಲ್ಲಿ ಫ್ಯಾಮಿಲಿ ಹೇಳ್ಕೊಂಡ್ ಬರ್ಬೇಡಿ ಅಂತೀರಿ? ಅಷ್ಟೇ ಅಷ್ಟೇ, ನನಗೆ ಅಷ್ಟೇ ಇರೋದು. ಅವ್ರೊಬ್ಬರನ್ನ ಏನಾರ ಇದ್ ಮಾಡ್ಕೇಳಿ ಅಂದ್ರೆ ಫ್ಯಾಮಿಲಿ ಫುಲ್ ಬೀದಿಗೆ ಎಳಿಬಾರ್ದು. ನೀವ್ ಹೇಳ್ತಾ ಇದ್ರಿ ನಾನ್ JDS ಅಂತ, ನೂರಕ್ ನೂರಷ್ಟು ಪ್ರಜ್ವಲ್ ರೇವಣ್ಣವರಿಗೆ ಓಟ್ ಹಾಕಿರ್ತೀರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಬೇಸರ ಆಯ್ತಾ ಆ ಮನುಷ್ಯಂಗ್ ಓಟ್ ಹಾಕ್ಬಿಟ್ಟವಲ್ಲ? ಬೇಜಾರಾಯ್ತು, ಅವರಿಂದಾಗಿ ಬಂದ್ಗಳ ಜೊತೆ ಹಿರಿಯರೊಬ್ರು ಇದ್ದಾರೆ, ಜೀವನವನ್ನ ಸುದೀರ್ಘವಾಗಿ ಕಂಡಂತವರು ದೇವೇಗೌಡರು, ಅದಾದ ಬಳಿಕ ಅವ್ರ ಮಕ್ಕಳು, ಅವರ ಮೊಮ್ಮಕ್ಕಳು ಇವರೆಲ್ಲರನ್ನು ಕೂಡ ನೋಡ್ಕೊಂಡು ಬಂದಂತವ್ರು, ಅವ್ರನ್ನ ಕೇಳೋಣ. ಸರ್, ಈ ಪ್ರಜ್ವಲ್ ರೇವಣ್ಣ ವಿಚಾರ, ಟಿವಿಲಿ ನೋಡ್ತಾ ಇದೀರಿ, ಪೇಪರ್ ಅಲ್ಲಿ ಓದ್ತಾ ಇದೀರಿ, ಲಾಸ್ಟ್ ಟೈಮ್ ಸಂಸದ ಗೆಲ್ಸ್ಕೊಟ್ಟಿದ್ರಿ, ಈ ಬಾರಿ ಓಟ್ ಹಾಕಿರ್ಬಹುದೇನೋ, ಹಾಕಿದ್ರಿ, ಏನ್ ಅನ್ಸ್ತಾ ಇದೆ ಇಷ್ಟೆಲ್ಲ ಆದ್ಮೇಲೆ? ತಪ್ಪು ಅಂತ ಹೇಳ್ತಾ ಇದ್ ನಾವು, ಅವ ಮಾಡೋದು ತಪ್ಪು ಅಂತ ಹೇಳ್ತಾ ಇದೀವಿ. ಆಮೇಲೆ ಗೌಡ್ರ ಮರ್ಯಾದೆ ಏನಾಯ್ತು, ಗೌಡ್ರ ಮರ್ಯಾದೆ ಏನಾಯ್ತು ಹೇಳಿ ಗೌಡ್ರೆ, ಅದಕ್ಕೆ ತಪ್ಪು ಅಂತ ಹೇಳ್ತಾ ಇದ್ನು. ಅಲ್ಲ, ದೇವೇಗೌಡರು ಇಲ್ಲಿವರೆಗೆ ರಾಜಕಾರಣ ಮಾಡ್ಕೊಂಡು ಬಂದವರು, ಇಳಿ ವಯಸ್ಸಲ್ಲಿ ಮೊಮ್ಮಗನಿಂದ ಇದು ನೋಡ್ಬೇಕಾಯ್ತಲ್ಲ, ನೋಡ್ಬೇಕಾಯ್ತಲ್ಲ, ಅದಕ್ಕೆ ಹೇಳ್ತಾ ಇದ್ ನಾವು.
ತೊಪ್ಪ ಅಂತ ಹೇಳ್ತಿದ್ನು. ಅದು ಮಾಡಿದ ತೊಪ್ಪ ಅವನು, ಹೆಣ್ಣು ಮಕ್ಕಳು ಮಾಡೋದು ತೊಪ್ಪ ಅವನು. ಅಲ್ಲಿ ಒಬ್ರು ಕೆಲಸದ ಮನೇಲಿ ಕೆಲಸ ಮಾಡುವಂತ ಒಂದು ಮಹಿಳೆಯನ್ನು ಕೂಡ ಆ ಮನುಷ್ಯ ಬಿಟ್ಟಿಲ್ಲ. ಆ ಮಹಿಳೆ ಬೇಡ್ಕೋತಾರೆ, ಬೇಡಪ್ಪ ಇಂಥದೆಲ್ಲ ಮಾಡಬಾರ್ದು, ನಿಮ್ಮ ಅಪ್ಪಂಗೆ ಊಟ ಹಾಕಿದ್ದೀನಿ, ನಿಮ್ಮ ತಾತಂಗೆ ಊಟ ಹಾಕಿದ್ದೀನಿ ಅಂತ. ಅದನ್ನೆಲ್ಲ ಕೇಳಿದಾಗ ಏನನ್ಸತ್ ನಿಮಗೆ? ಅದು ತಪ್ಪ ಕೊಡ್ರೆ, ಅದು ತಪ್ಪ ಮಾತ್ರವ, ಅವೆಲ್ಲ ಮಾಡೋದು ತಪ್ಪ ಅವನು. ಈಗ ಓಟ್ ಹಾಕಿದ್ದಕ್ಕೆ ಏನಾದರೂ ಬೇಸರ ಇದೆಯಾ? ಬೇಸರ ಇಲ್ಲ, ಓಟಿಗೆ ಓಟು ಗ್ಯಾರಂಟಿ ಮಾತು, ಅದು ಏನು ಗೊತ್ತಾ, ಮಾಡಿದ ತಪ್ಪ ಒಂದು. ಅಲ್ಲಲ್ಲ, ಇಂಥವ್ರಿಗೆ ಓಟ್ ಹಾಕ್ಬಿಟ್ವಲ್ಲ ಅನ್ನೋ ಥರ ಏನಾದರೂ? ಇಲ್ಲ ಅದೇನಿಲ್ಲ, ಆದರೆ ಅವನು ಮಾಡಿದ ತಪ್ಪ ಹೇಳ್ತಾ ಇದ್ದೀವಿ.